ನಮಸ್ಕಾರ ಎಲ್ಲರಿಗೂ. 31ನೇ ಅಕ್ಟೋಬರ್ 2020ರ ಕರೆಂಟ್ ಅಫೇರ್ಸ್ ತರಗತಿಗಳಿಗೆ ತಮಗೆ ಸ್ವಾಗತ. ತಮ್ಮಲ್ಲಿ FDA, SDA ಮತ್ತು PSIಗಳಿಗೆ ತಯಾರಾಗ್ತಾ ಇದ್ರೆ ಸೊ 3ನೇ ನವೆಂಬರ್ ನಿಂದ ನಮ್ಮಲ್ಲಿ ಟಾರ್ಗೆಟ್ PSI ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ತಾವು ಇದಕ್ಕೆ ಜಾಯಿನ್ ಆಗಬಹುದು. ಮತ್ತು KS ಗೆ ತಯಾರಾಗ್ತಿರೋಂಥವ್ರು ಇದ್ರೆ ಮಿಷನ್ KS ಅಂತ ಹೇಳಿ 4ನೇ ನವೆಂಬರ್ ಮತ್ತು 5ನೇ ನವೆಂಬರ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಮಾಧ್ಯಮಗಳಲ್ಲೂ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗಬೇಕಾದ್ರೆ ನನ್ನ ಕೋಡ್ ಧ್ರುವ10 DHREVA10 ಯೂಸ್ ಮಾಡಬಹುದು. ತಮಗೆ ಡೈಲಿ ಪ್ರಾಕ್ಟೀಸ್ ಬೇಕಂತಂದ್ರೆ ರಾತ್ರಿ 8 ಗಂಟೆಗೆ ಡೈಲಿ ಟೆಸ್ಟ್ ಚಾಂಪಿಯನ್ಶಿಪ್ ಇರುತ್ತೆ. ಇದಕ್ಕೆ ತಾವು ನೋಂದಾವಣೆಯನ್ನು ಮಾಡಿಕೊಳ್ಬಹುದು. ತಮಗೆ ಈ ಕರೆಂಟ್ ಅಫೇರ್ಸ್ ಸರಣಿಯಲ್ಲಿ ಬರ್ತಾರಂತಹ ನೋಟ್ಸ್ಗಳು ಉಚಿತವಾಗಿ ಬೇಕು ಅಂತಂದ್ರೆ ತಾವು ಮಾಡಬೇಕಾಗಿರೋದಿಷ್ಟೇ ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಚಾನಲ್ ಅಂತ ಹೇಳಿ ಟೆಲಿಗ್ರಾಮ್ ಅಲ್ಲಿ ಟೈಪ್ ಮಾಡಿದ್ರೆ ನಮ್ಮ ಚಾನೆಲ್ ಸಿಗುತ್ತೆ. ಈ ಚಾನೆಲ್ ನ ಲಿಂಕ್ ಕೂಡ ನಾನು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ಅದನ್ನ ತಗೊಳ್ಳೋದ್ರ ಮೂಲಕ ಕೂಡ ತಾವು ಜಾಯಿನ್ ಆಗಬಹುದು. ಓಕೆ, ಸೊ ಇದರಲ್ಲಿ ನಾವು ನೋಟ್ಸ್ ಅಲ್ಲದೆ ಬೇರೆ ರೀತಿಯಾದಂತಹ ಗೈಡೆನ್ಸ್ ನ ಕೂಡ ಕೊಡ್ತಾ ಇರ್ತೇವೆ. ಸೊ ನ್ಯೂಸ್ ಪೇಪರ್ ಗಳನ್ನ ಯಾವ ರೀತಿಯಲ್ಲಿ ಓದುವಂಥದ್ದು, ಸೊ ಪೇಪರ್ ಕಟಿಂಗ್ಸ್ ಗಳನ್ನ ನೋಡುವಂಥದ್ದು, ಸೊ ಅದು ಕರೆಕ್ಟ್ ಆಗಿ ಓದಿದೀವಾ ಇಲ್ವಾ ಅಂತ ತಿಳ್ಕೊಳ್ಳುವಂಥದ್ದು, MCQ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡುವಂಥದ್ದು, ಸೊ ಓವರ್ಆಲ್ ಆಗಿ ತಮ್ಮ ಕರೆಂಟ್ ಅಫೇರ್ಸ್ ಏನು ಸಬ್ಜೆಕ್ಟ್ ಇದೆಯಲ್ಲ ಇದಕ್ಕೆ ಬೇಕಾಗುವಂತಹ ಕಂಪ್ಲೀಟ್ ಗೈಡೆನ್ಸ್ ಈ ಒಂದು ಚಾನಲ್ ಅಲ್ಲಿ ಅವೈಲಬಲ್ ಇರುತ್ತೆ. ಓಕೆನಾ? ಸೊ ತಪ್ಪದೆ ಈ ಚಾನಲ್ ನ ತಾವು ಜಾಯಿನ್ ಆಗಬೇಕು. ಸೊ ಇವತ್ತಿನ ಟಾಪಿಕ್ಸ್ ಗಳಿಗೆ ಹೋಗೋಣ. ಸೊ ಮೊದಲನೇ ಟಾಪಿಕ್ ಏನಪ್ಪಾ ಅಂತಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇನ್ ಕರ್ನಾಟಕ. ಓಕೆ, ಸೊ ತಮಗೆಲ್ಲ ಗೊತ್ತಿರಬಹುದು ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಗಳಿಗೆ ಎಲೆಕ್ಷನ್ ನಡೀತಾ ಇದೆ ಅಲ್ವಾ. ಯಾವ ಎಲೆಕ್ಷನ್ ನಡೀತಾ ಇರುವಂತದ್ದು? ಸೊ ಈಗ ಇರುವಂತದ್ದು ಟೀಚರ್ಸ್ ಕಾನ್ಸ್ಟಿಟ್ಯೂಯನ್ಸಿ ಮತ್ತು ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯನ್ಸಿ ಎಲೆಕ್ಷನ್. ಈ ಟರ್ಮ್ಸ್ ಬಗ್ಗೆ ಕೇಳಿರುವಂತವ್ರಿಗೆ ಇದೇನು ಆಶ್ಚರ್ಯ ಆಗೋದಿಲ್ಲ. ಆದರೆ ಫಸ್ಟ್ ಟೈಮ್ ಇದನ್ನ ಕೇಳ್ತಾ ಇದ್ರಿ, ಸರ್ ಏನಿದು ಟೀಚರ್ಸ್ ಕಾನ್ಸ್ಟಿಟ್ಯೂಯನ್ಸಿ, ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯನ್ಸಿ ಅಂತೆಲ್ಲ ಇದೆಯಲ್ಲ. ಸೊ ನಮಗೆ ಗೊತ್ತಿರುವಂಥದ್ದು ಏನಪ್ಪಾ ಅಂತಂದ್ರೆ MLAಗಳು ಇರ್ತಾರೆ, ಸೊ ಅವ್ರನ್ನ ನಾವು ಎಲೆಕ್ಟ್ ಮಾಡ್ತೀವಿ. ಸೊ ಇವರು ಹೋಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ನಮಗೆ ಲಾ ಮಾಡ್ತಾರೆ. ಸೊ ಇದು ನಮಗೆ ಗೊತ್ತಿರೋಂಥದ್ದು. ಸೊ ಇದೇನಿದು ಹೊಸದಾಗಿ ಟೀಚರ್ಸ್ ಕೂಡ ಹೋಗಿ ವೋಟ್ ಮಾಡೋಂಥದ್ದು, ಗ್ರಾಜ್ಯುಯೇಟ್ಸ್ ವೋಟ್ ಮಾಡೋಂಥದ್ದು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಬೇಸಿಕ್ಸ್ ಕಡೆ ಗಮನ ಕೊಡೋಣ. ನಮ್ದು ಯಾವ ರೀತಿಯಾದಂತಹ ವ್ಯವಸ್ಥೆ ಅಂತ ಹೇಳಿ ನಾವು ಕರಿತೀವಿ, ನಮ್ದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಹೇಳಿ ಕರೆಯುವಂಥದ್ದು ಅಲ್ವಾ. ಸೊ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಲ್ಲಿ ಏನಾಗುತ್ತೆ, ಲೆಜಿಸ್ಲೇಚರ್ ಶಾಸಕಾಂಗ, ಈ ಶಾಸಕಾಂಗದಲ್ಲಿ ಎರಡು ರೀತಿಯಾದಂತಹ ಶಾಸಕಾಂಗದ ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ಒಂದು ಯೂನಿ ಕ್ಯಾಮರಲ್ ಅಂತ ಹೇಳಿ ಕರಿತೀವಿ, ಎರಡನೆಯದು ಬೈ ಕ್ಯಾಮರಲ್ ಅಂತ ಹೇಳಿ ಕರಿತೀವಿ. ಏನಪ್ಪಾ ಇದು, ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಏನಾಗುತ್ತೆ, ಯೂನಿ ಕ್ಯಾಮರಲ್ ಅಂತಂದ್ರೆ ಒಂದು ಹೌಸ್ ಇರುತ್ತೆ. ಓಕೆ, ಇದನ್ನ ಲೋವರ್ ಹೌಸ್ ಅಂತ ಹೇಳಿ ಕರಿತೀವಿ. ಈಗ ಲೋಕಸಭಾ ಬೈ ಕ್ಯಾಮರಲ್ ಅಂತಂದ್ರೆ ಏನಾಗುತ್ತೆ, ಎರಡು ಹೌಸಸ್ ಇರುತ್ತೆ, ಎರಡು ಸದನಗಳಿರ್ತವೆ. ಸೊ ಇವಾಗ ರಾಜ್ಯಸಭಾ ಮತ್ತು ಲೋಕಸಭಾ. ಸೊ ರಾಜ್ಯಸಭಾನ ಏನಂತ ಕರಿತೀವಿ, ಅಪ್ಪರ್ ಹೌಸ್ ಅಂತ ಹೇಳಿ ಕರಿತೀವಿ. ಲೋಕಸಭಾನ ಏನಂತ ಕರಿತೀವಿ, ಲೋವರ್ ಹೌಸ್ ಅಂತ ಹೇಳಿ ಕರಿತೀವಿ. ಈಗ ಭಾರತದಲ್ಲಿ ಇರುವಂತಹ ವ್ಯವಸ್ಥೆ ಯಾವುದು, ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಲ್ವಾ. ಸೊ ಸೆಂಟ್ರಲ್ ಇರೋ ರೀತಿಯಲ್ಲೇನೆ ಸ್ಟೇಟ್ಸ್ ಅಲ್ಲೂ ಕೂಡ ಏನ್ ಮಾಡಿದ್ದಾರೆ, ಆಪ್ಷನ್ಸ್ ಕೊಟ್ಟಿರ್ತಾರೆ. ನೀವು ಯೂನಿಕ್ಯಾಮರಲ್ ಲೆಜಿಸ್ಲೇಚರ್ ಬೇಕಾದ್ರೂ ಫಾಲೋ ಮಾಡಬಹುದು, ಅಥವಾ ಬೈ ಕ್ಯಾಮರಲ್ ಬೇಕಾದ್ರೂ ಫಾಲೋ ಮಾಡಬಹುದು. ಹೆಚ್ಚಾಗಿ ಎಲ್ಲಾ ಸ್ಟೇಟ್ಸ್ ಗಳು ಯೂನಿಕ್ಯಾಮರಲ್ ಲೆಜಿಸ್ಲೇಚರ್ ನೇ ಫಾಲೋ ಮಾಡ್ತಾರೆ. ಓಕೆ, ಸೊ ಇದನ್ನ ಏಕಸಭೆಯ ಶಾಸಕಾಂಗ ಅಂತ ಹೇಳಿ ಕರೀತಾರೆ. ಕೆಲವರು ಏನ್ ಮಾಡ್ತಿದ್ದಾರೆ, ಬೈ ಕ್ಯಾಮರಲ್ ಯೂಸ್ ಮಾಡ್ತಿದ್ದಾರೆ. ಈಗ ಯೂನಿ ಕ್ಯಾಮರಲ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ. ಓಕೆ, ಸೊ ತಾವು ನೋಡಿರ್ಬೋದು ಸಾಕಷ್ಟು ರಾಜ್ಯಗಳು ಜನರಲ್ ಆಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಷ್ಟೇ ಹೇಳ್ಕೊಳ್ಳಿದೆ. ಬೈ ಕ್ಯಾಮರಲ್ ಅಂತ ಏನಾಗುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಕೂಡ ಒಂದು ಆಡ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಮೆಂಬರ್ಸ್ ಆಗುವಂತವ್ರು ನಾವೇನಂತ ಕರಿತೀವಿ, ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಮೆಂಬರ್ಸ್ ಆಗುವಂತವ್ರು ಏನಂತ ಕರಿತೀವಿ, ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳಿ ಕರಿತೀವಿ. ಸೊ MLA ಮತ್ತು MLC ಈಗ ನಡೀತಾರಂತ ಎಲೆಕ್ಷನ್ಸ್ ಗಳೇನಿದೆಲ್ಲ ಅದು ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳಿಗೆ ಸಂಬಂಧಪಟ್ಟಿತ್ತು. ಓಕೆ, ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಗ್ಗೆ ತಾವು ತಿಳ್ಕೊಳ್ಳಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ. ಓಕೆ, ಸೊ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳನ್ನ ಕಾಂಪೋಸಿಷನ್ ಏನಿರುತ್ತೆ. ಓಕೆ, ಸೊ ಈ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗ್ಬೇಕು ಅಂದ್ರೆ ಏನಾಗುತ್ತೆ, ಜನರಲ್ ಆಗಿ ಡೈರೆಕ್ಟ್ ಎಲೆಕ್ಷನ್ಸ್ ಗಳೇ ಮಾಡುವಂಥದ್ದು. ಓಕೆ, ಸೊ ಕೆಲವು ಮೆಂಬರ್ಸ್ ನ ನಾಮಿನೇಟ್ ಮಾಡ್ತಾರೆ. ಓಕೆ, ಬಟ್ ಅದು ಮಿನಿಮಮ್ ಇರುತ್ತೆ. ಆದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಕಾಂಪೋಸಿಷನ್ ಇದೆಯಲ್ಲ, ಇದು ಸ್ವಲ್ಪ ವಿಚಿತ್ರವಾಗಿದೆ. ಇಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಒನ್ ಥರ್ಡ್ ಆಫ್ ದ ಮೆಂಬರ್ಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನ್ ಮಾಡ್ತಾರೆ, ಲೋಕಲ್ ಬಾಡೀಸ್ ಗಳಿಂದ ಎಲೆಕ್ಷನ್ಸ್ ಆಗ್ತವೆ.
ಓಕೆ ಸೊ ಲೋಕಲ್ ಬಾಡಿ ಮೆಂಬರ್ಸ್ ಇರ್ತಾರಲ್ಲ ಇವರು ಎಲೆಕ್ಟ್ ಮಾಡುವಂಥವ್ರು ಒನ್ ಥರ್ಡ್ ಆಫ್ ದಿ ಮೆಂಬರ್ಸ್ ನೆಕ್ಸ್ಟ್ 1/12 ಆಫ್ ದಿ ಮೆಂಬರ್ಸ್ ಏನಿದೆಲ್ಲ ಇದು ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯನ್ಸಿ ಇಂದ ಬರುತ್ತೆ ಗ್ರಾಜ್ಯುಯೇಟ್ಸ್ ಆಫ್ 3 ಇಯರ್ಸ್ ಸ್ಟ್ಯಾಂಡಿಂಗ್ ಅಂತೇಳಿ ಕರಿತೀವಿ ಅಂಡ್ ರೆಸೈಡಿಂಗ್ ಇನ್ ದ ಸ್ಟೇಟ್ ಇನ್ನ 1/12 ಏನಿದೆಯಲ್ಲ ಇದು ಟೀಚರ್ ಕಾನ್ಸ್ಟಿಟ್ಯೂಯನ್ಸಿ ಇಂದ ಬರುತ್ತೆ ಇನ್ನ 1/3 ಏನಿದೆ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯವರು ಎಲೆಕ್ಟ್ ಮಾಡ್ತಾರೆ ಇನ್ನ 1/6 ಏನಿದೆ ಇಟ್ ಇಸ್ ನಾಮಿನೇಟೆಡ್ ಬೈ ಗವರ್ನರ್ ಗವರ್ನರ್ ಕಡೆಯಿಂದ ನಾಮನಿರ್ದೇಶನ ಆಗುತ್ತೆ ಓಕೆ ಈಗ ನಾವು ನೋಡ್ತಾರಂತ ಎಲೆಕ್ಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಇರುವಂತದ್ದು ಅಂದರೆ ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಎಲ್ಲರೂ ಡೈರೆಕ್ಟ್ ಆಗಿ ಎಲೆಕ್ಟ್ ಆಗಿ ಬರ್ತಾ ಇಲ್ಲ ಓಕೆನಾ ಸೊ ಇಂಡೈರೆಕ್ಟ್ ಎಲೆಕ್ಷನ್ಸ್ ಗಳು ಆಗ್ತಾ ಇರುವಂತದ್ದು ಸೊ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಲ್ಲಿ ಯಾರು ಎಲೆಕ್ಟ್ ಮಾಡ್ತಾರೆ ಅಂದ್ರೆ ಎಲೆಕ್ಟೋರಲ್ ಕಾಲೇಜ್ ಅಂತ ಹೇಳಿ ಕರಿತೀವಿ ಸೊ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ಎಲೆಕ್ಟೋರಲ್ ಕಾಲೇಜ್ ಇದೆ ಇಲ್ಲಿ ಸೊ ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯನ್ಸಿ ಎಲೆಕ್ಷನ್ ಅಂತ ತಗೊಂಡಾಗ ಏನಾಗ್ತದೆ 1/12 ಸೀಟ್ಸ್ ನ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯನ್ಸಿ ಮೂಲಕ ತುಂಬತಾ ಇದ್ದಾರೆ ಇದಕ್ಕೆ ಎಲೆಕ್ಟೋರಲ್ ಕಾಲೇಜ್ ಯಾವ್ದಿರುತ್ತೆ ಗ್ರಾಜ್ಯುಯೇಟ್ಸ್ ಆಫ್ ದಿ ಸ್ಟೇಟ್ ಫಾರ್ 3 ಇಯರ್ಸ್ ಸ್ಟ್ಯಾಂಡಿಂಗ್ ಅಂಡ್ ರಿಸೈಡಿಂಗ್ ಇನ್ ದ ಸ್ಟೇಟ್ ಅಂತೇಳಿ ಕರಿತೀವಿ ಇವರು ಇದಕ್ಕೆ ಎಲೆಕ್ಟೋರಲ್ ಕಾಲೇಜ್ ಆಗ್ತಾರೆ ಇವರು ಈ ಒಂದು ಎಲೆಕ್ಷನ್ಸ್ ಗಳಲ್ಲಿ ವೋಟ್ ಮಾಡುವಂಥದ್ದು ಟೀಚರ್ಸ್ 1/12 ಈ ರೀತಿಯಲ್ಲಿ ಎಂಎಲ್ಎಗಳು ಏನ್ ಮಾಡ್ತಾರೆ 1/3 ನ ತುಂಬಿಸ್ತಾರೆ ಓಕೆನಾ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ತಾವು ಮರಿಬಾರದು ಇದನ್ನು ನೆನ್ಪಿಟ್ಕೋಬೇಕು ಸೊ ಈಗ ಇದಾಗ್ತಾ ಇರೋದ್ ಏನು ಟೀಚರ್ಸ್ ಕಾನ್ಸ್ಟಿಟ್ಯೂಯನ್ಸಿ ಮತ್ತು ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯನ್ಸಿ ಓಕೆ ಸೊ ಭಾರತದಲ್ಲಿ ಬೈ ಕ್ಯಾಮರ್ ಲೆಜಿಸ್ಲೇಚರ್ ಹೊಂದಿರುವಂತಹ 6 ರಾಜ್ಯಗಳು ಯಾವುವು ಅಂತ ಕೇಳ್ತಾರೆ ಎಕ್ಸಾಂಪಲ್ ಆಂಧ್ರಪ್ರದೇಶ ತೆಲಂಗಾಣ ಉತ್ತರ ಪ್ರದೇಶ ಬಿಹಾರ ಮಹಾರಾಷ್ಟ್ರ ಮತ್ತು ಕರ್ನಾಟಕ 6 ರಾಜ್ಯಗಳಲ್ಲಿ ಮಾತ್ರವೇ ಈಗ ಬೈ ಕ್ಯಾಮರ ಲೆಜಿಸ್ಲೇಚರ್ ನ ಇರುವಂತದ್ದು ಸೊ ಮುಂಚೆ ಜಮ್ಮು ಕಾಶ್ಮೀರದಲ್ಲಿ ಇತ್ತು ಸೊ ಜಮ್ಮು ಕಾಶ್ಮೀರ ಇತ್ತೀಚೆಗೆ ಡಿಸಾಲ್ವ್ ಆಯಿತು ಸ್ಟೇಟ್ ಸೊ ಇದನ್ನ ಏನ್ ಮಾಡಿದ್ರೆ ಯೂನಿಯನ್ ಟೆರಿಟರಿ ಆಗಿ ಕನ್ವರ್ಟ್ ಮಾಡಿದ್ದಾರೆ ಓಕೆ ಸೊ ಹಾಗಾಗಿ ಈಗ ಬೈ ಕ್ಯಾಮರ ಲೆಜಿಸ್ಲೇಚರ್ ಇಲ್ಲ ನೆಕ್ಸ್ಟ್ ಈಗ ಬೈ ಕ್ಯಾಮರ ಲೆಜಿಸ್ಲೇಚರ್ ಮಾಡೋದು ಹೇಗೆ ಸೊ ಯಾವ ಒಂದು ರಾಜ್ಯಗಳು ಕೂಡ ಇದನ್ನ ಮಾಡ್ಕೋಬಹುದಾ ಫಾರ್ಮೇಷನ್ ಮಾಡೋದು ಹೇಗಪ್ಪ ಅಂತ ನೋಡ್ಕೊಂಡಾಗ ಇದು ಪಾರ್ಲಿಮೆಂಟ್ ಕೈಲಿರುತ್ತೆ ಓಕೆ ಪಾರ್ಲಿಮೆಂಟ್ ಏನ್ ಮಾಡಬೇಕು ಅಂತಂದ್ರೆ ಸ್ಟೇಟ್ ಯಾವ್ದಿದೆಯಲ್ಲ ಆ ಸ್ಟೇಟ್ ಈಗ ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಅಲ್ಲಿ ನಾವು ವಿಧಾನಸಭೆ ಈಗ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಈಗ ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯವರು ಒಂದು ರೆಸೊಲ್ಯೂಷನ್ ನ ಪಾಸ್ ಮಾಡಬೇಕಾಗತ್ತೆ ಈ ರೆಸೊಲ್ಯೂಷನ್ ಪಾಸ್ ಯಾವ ರೀತಿಯಲ್ಲಿ ಆಗ್ಬೇಕು ಸ್ಪೆಷಲ್ ಮೆಜಾರಿಟಿಯಿಂದ ಆಗ್ಬೇಕು ಈ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಆದಂತಹ ಲೆಜಿಸ್ಲೇಷನ್ ಏನಿರುತ್ತಲ್ಲ ಇದು ಏನಾಗುತ್ತೆ ಪಾರ್ಲಿಮೆಂಟ್ಗೆ ಹೋಗುತ್ತೆ ಪಾರ್ಲಿಮೆಂಟ್ ಇದನ್ನ ಆರ್ಡಿನರಿ ಮೆಜಾರಿಟಿಯಲ್ಲಿ ಪಾಸ್ ಮಾಡಬೇಕು ಓಕೆ ಅಂದ್ರೆ ಮಾತ್ರನೇ ನಾವು ಯಾವುದೇ ಒಂದು ರಾಜ್ಯದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಓಕೆನಾ ಸೊ ಇಲ್ಲಿ ಏನ್ ಹೇಳ್ತಾರೆ ಇದು ಕಂಪ್ಲೀಟ್ ರೈಟ್ ಅಪ್ ನಾನು ಇದನ್ನೇ ಕೊಟ್ಟಿರುವಂತದ್ದು ಓಕೆ ಸೊ ಇವರ ಆಡಳಿತಾವಧಿ ಈಗ ಎಂಎಲ್ಎಗಳ ಆಡಳಿತಾವಧಿ ಎಷ್ಟಪ್ಪ 5 ಇಯರ್ಸ್ ಇರುತ್ತಲ್ವಾ ಅದೇ ರೀತಿಯಲ್ಲಿ ಎಂಎಲ್ಸಿಗೆ ಅಧಿಕಾರಾವಧಿ 6 ಇಯರ್ಸ್ ಇರುತ್ತೆ ಇದನ್ನ ನಾವು ಪರ್ಮನೆಂಟ್ ಹೌಸ್ ಅಂತ ಕರಿತೀವಿ ಅಂದ್ರೆ ಇದು ಡಿಸಾಲ್ವ್ ಆಗುದಿಲ್ಲ ಡಿಸಾಲ್ವ್ ಆಗುವಂತ ಹೌಸ್ ಯಾವುದು ಲೆಜಿಸ್ಲೇಟಿವ್ ಅಸೆಂಬ್ಲಿ 5 ವರ್ಷಕ್ಕೊಂದ್ಸರಿ ಡಿಸಾಲ್ವ್ ಆಗುತ್ತೆ ಆದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿದೆಯಲ್ಲ ಇದು ರಿಸಾಲ್ವ್ ಆಗುದಿಲ್ಲ ಆದರೆ 1/3 ಆಫ್ ದ ಮೆಂಬರ್ಸ್ ಏನಿದಾರಲ್ಲ ದೇ ರಿಟೈರ್ ಎವ್ರಿ 2 ಇಯರ್ಸ್ ಆ ರೀತಿಯಲ್ಲಿ ಎಲೆಕ್ಷನ್ಸ್ ಗಳು ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಹೋಗುತ್ತೆ ಸೊ ಯಾರು ರಿಟೈರ್ ಆಗ್ತಿದ್ದಾರೆ ಅಂತ ನೋಡಿಕೊಂಡು ಈ ಒಂದು ಎಲೆಕ್ಷನ್ ಕಮಿಷನ್ ಏನಿರುತ್ತೆ ಅವರು ಇದಕ್ಕೆ ಎಲೆಕ್ಷನ್ಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ನಾನು ಹಿಂದೆ ಹೇಳಿದ್ದೇನೆ ಓಕೆ ನೆಕ್ಸ್ಟ್ ಸೊ ಆಲ್ಮೋಸ್ಟ್ ಎಲ್ಲಾನು ಇದ್ರ ಬಗ್ಗೆ ಹೇಳಿದ್ದೀನಿ ಇವಾಗ ಕೆಲವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದಾದ್ರೆ ಕೆಎಸ್ ಗೆ ಬ್ರಿಂಗ್ ಔಟ್ ದ ಮೊಡಾಲಿಟೀಸ್ ಆಫ್ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇನ್ ಎ ಸ್ಟೇಟ್ ಥ್ರೂ ಲೈಟ್ ಆನ್ ದ ಕಾಂಪೋಸಿಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಓಕೆ ಇದು ಆಲ್ಮೋಸ್ಟ್ ನಾವು ಈ ಕ್ಲಾಸ್ ಅಲ್ಲಿ ಅಡ್ರೆಸ್ ಮಾಡ್ಕೊಂಡ್ಬಿಟ್ಟಿದೀವಿ ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳನ್ನ ಕ್ರಿಯೇಟ್ ಮಾಡೋ ರೀತಿಯ ಹೇಗೆ ಮತ್ತು ಅದರ ಕಾಂಪೋಸಿಷನ್ ಏನಿರುತ್ತೆ ಅಂತ ಕೇಳ್ತಿದ್ದಾರೆ ನೆಕ್ಸ್ಟ್ ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ದ ಡಿಫರೆನ್ಸಸ್ ಇನ್ ದ ಪವರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ ಮಧ್ಯ ಇರುವಂತಹ ಡಿಫರೆನ್ಸಸ್ ಏನೇನು ಅವರ ಪವರ್ಸ್ ಅಲ್ಲಿ ಇರುವಂತಹ ಡಿಫರೆನ್ಸ್ ಏನೇನು ಇದ್ರ ಬಗ್ಗೆ ಪಟ್ಟಿ ಮಾಡಿ ಅಂತ ಹೇಳ್ತಿದ್ದಾರೆ ಓಕೆ ಇದು ಐಎಎಸ್ ಅಲ್ಲಿ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ
ನೆಕ್ಸ್ಟ್ ಭಾರತದಲ್ಲಿ ರಸ್ತೆ ಅಪಘಾತಗಳು ಸೊ ರಸ್ತೆ ಅಪಘಾತಗಳ ಸಂಖ್ಯೆ ಬಹಳ ಹೆಚ್ಚಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ ಆದರೆ ಒಂದು ರಿಪೋರ್ಟ್ ಅನ್ನು ಕೋಟ್ ಮಾಡಿದ್ರೆ ಏನಾಗುತ್ತೆ ಅಥೆಂಟಿಕೇಟ್ ಆಗುತ್ತೆ ಸೊ ಕೇಸ್ ಮೀನ್ಸ್ ಬರೀತಾರಂತ ಹುಡುಗರಿಗೆ ನಾನು ಪ್ರತಿ ಟೈಮ್ ಹೇಳ್ತಾ ಇರ್ತೀನಿ ಯಾವುದೇ ಕಾರಣಕ್ಕೂ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಸುಮ್ಮನೆ ಬಾಯಿಗೆ ಬಂದ ರೀತಿಯಲ್ಲಿ ಕೋಟ್ ಮಾಡಬೇಡಿ ಓಕೆ ಯಾವುದಾದ್ರೂ ಒಂದು ಅಥೆಂಟಿಕ್ ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ ಮಾತ್ರನೇ ನಿಮಗೆ ಮಾರ್ಕ್ಸ್ಗಳು ಸಿಗುವಂತದ್ದು ಓಕೆ ಇಲ್ಲ ಅಂತಂದ್ರೆ ಮಾರ್ಕ್ಸ್ಗಳು ಸಿಗೋದಿಲ್ಲ ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾನು ಏನಕ್ಕೆ ಇದನ್ನ ಹಾಕಿದ್ದೀನಿ ಅಂತಂದ್ರೆ ಇದು ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ತುಂಬಾ ಉಪಯೋಗ ಆಗುತ್ತೆ ಇದನ್ನ ರಿಲೀಸ್ ಮಾಡ್ತಿರೋಂಥವ್ರು ಯಾರಪ್ಪ ಅಂತಂದ್ರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಸೊ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದನೇ ರಿಲೀಸ್ ಆಗ್ತಾರಂತ ಒಂದು ರಿಪೋರ್ಟ್ ಆಗಿರುತ್ತೆ ಏನ್ ಹೇಳಿದ್ದಾರೆ ಅಂತಂದ್ರೆ ಭಾರತದ ಒಟ್ಟು ರಸ್ತೆ ಅಪಘಾತಗಳ ಸಂಖ್ಯೆ 2019ರಲ್ಲಿ 3.86% ಇಳಿಮುಖ ಆಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ ಇಲ್ಲಿ ಓಕೆ ನಂಬರ್ಗಳು ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಇದನ್ನ ಬರೆದಿಟ್ಟುಕೊಳ್ಳಿ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳನ್ನು ಎದುರಿಸುವಂತಹ ರಾಷ್ಟ್ರ ಆಗಿದೆ ಎರಡನೇ ಸ್ಥಾನದಲ್ಲಿ ಚೈನಾ ಇದೆ ಓಕೆ ಇದನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು ಯಾರು ಫಸ್ಟ್ ಇದ್ದಾರೆ ಸ್ಟೇಟ್ಸ್ ಗಳಲ್ಲಿ ಅಂತ ನೋಡ್ಕೊಂಡಾಗ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಆಗ್ತಾ ಇದಾವೆ ಓಕೆ ನಂತರ ಪೊಸಿಷನ್ಸ್ ಯಾರ್ದು ಮಧ್ಯಪ್ರದೇಶ ಉತ್ತರ ಪ್ರದೇಶ ಕೇರಳ ಮತ್ತು ಕರ್ನಾಟಕ ನಗರಗಳಲ್ಲಿ ನಾವು ಹೋಲಿಸ್ಕೊಂಡಾಗ ಅತಿ ಹೆಚ್ಚು ಅಪಘಾತಗಳು ಆಗುವಂತಹ ಒಂದು ನಗರ ಯಾವುದು ದೆಹಲಿ ಓಕೆ ನಂತರ ಬರುತ್ತದ್ದು ಜೈಪುರ ಚೆನ್ನೈ ಮತ್ತು ಬೆಂಗಳೂರು ಹೆದ್ದಾರಿಗಳಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸ್ತಾ ಇದೆ ಬೇರೆ ರೋಡ್ಗಳಿಗೆ ಕಂಪೇರ್ ಮಾಡಿಕೊಂಡಾಗ ಸೊ ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲಾ ರೋಡ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇರೋದೇ 5% ಆದರೆ ದೇಶದ 61% ಅಪಘಾತಗಳು ನಡೆಯುವಂಥದ್ದು ಹೆದ್ದಾರಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಓಕೆ ಇನ್ನ ಕೆಲವು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗಳನ್ನ ಹೇಳ್ತೀನಿ ಸೊ ಬ್ರೆಜಿಲಿಯಾ ಡಿಕ್ಲರೇಷನ್ ಅಂತ ಹೇಳಿ ಕರೀತಾರೆ ಓಕೆ ಸೊ ಬ್ರೆಜಿಲಿಯಾ ಡಿಕ್ಲರೇಷನ್ ಅನ್ನುವಂಥದ್ದು ಬ್ರೆಜಿಲ್ ನಲ್ಲಿ ಆಗಿರುವಂಥದ್ದು 2015ರಲ್ಲಿ ಓಕೆ ಸೊ 2015ರಲ್ಲಿ ಏನಾಯ್ತು ರಸ್ತೆ ಸುರಕ್ಷತೆ ಕುರಿತು ಎರಡನೇ ಜಾಗತಿಕ ಸಮ್ಮೇಳನ ನಡೀತು ಇದರಲ್ಲಿ ಏನಪ್ಪಾ ಹೇಳಿದ್ರು ಅಂತಂದ್ರೆ 2020ರ ವೇಳೆಗೆ ನಾವು ಏನು ಅಪಘಾತಗಳು ಆಗ್ತಾ ಇದೆ ಅಪಘಾತಗಳಿಂದ ಸಾವು ಮತ್ತು ನೋವುಗಳು ಏನಾಗ್ತದೆ ಇದನ್ನ ನಾವು 50% ರೆಡ್ಯೂಸ್ ಮಾಡ್ತೀವಿ ಈ ರೀತಿಯಲ್ಲಿ ಎಲ್ಲಾ ಕಂಟ್ರೀಸ್ ಪ್ಲೆಜ್ ತಗೊಳ್ಳಿ ಅಂತ ಹೇಳಿದ್ರು ಕರೆದು ಸೊ ಈ ಪ್ಲೆಜ್ ನ ನಾವೇನಂತ ಕರಿತೀವಿ ಬ್ರೆಜಿಲಿಯಾ ಡಿಕ್ಲರೇಷನ್ ಅಂತ ಹೇಳಿ ಕರಿತೀವಿ ಬ್ರೆಜಿಲಿಯಾ ಘೋಷಣೆ ಓಕೆನಾ ಇದು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಇದರ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ನ್ಯಾಯಮೂರ್ತಿ ಕೆ ಎಸ್ ರಾಧಾಕೃಷ್ಣನ್ ಅವರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನ ಸ್ಥಾಪನೆ ಮಾಡಿತು ಇದು 2016ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿತು ಸಾರಿ ಗವರ್ಮೆಂಟ್ ಅಲ್ಲ ಸೊ ಇದರ ಏನಾಯ್ತು ಇವರು ಏನ್ ಮಾಡಿದ್ರು ಗೈಡ್ ಲೈನ್ಸ್ ಅನ್ನ ಕೊಡ್ತಾ ಹೋದ್ರು ಅಂದ್ರೆ ಹೆದ್ದಾರಿಗಳಲ್ಲಿ ಯಾವ ರೀತಿ ನಾವು ಅಪಘಾತಗಳನ್ನ ಕಡಿಮೆ ಮಾಡಬಹುದು ಎನ್ನುವಂತಹ ಗೈಡ್ ಲೈನ್ಸ್ ಅನ್ನ ಕೊಟ್ಟಂತ ಸಮಿತಿ ಯಾವ್ದಪ್ಪ ಅಂತಂದ್ರೆ ಕೆ ಎಸ್ ರಾಧಾಕೃಷ್ಣನ್ ಸಮಿತಿ ಓಕೆ ಸೊ ಮತ್ತೆ ವಿಶ್ವಸಂಸ್ಥೆಯವರು 2010ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ 2011ರಿಂದ 2020 ಈ ದಶಕ ಏನಿದೆಯಲ್ಲ ಇದನ್ನ ರಸ್ತೆ ಸುರಕ್ಷತಾ ದಶಕ ಅಂತ ಹೇಳಿ ಕೂಡ ಘೋಷಣೆ ಮಾಡಿತು ಯಾರು ಘೋಷಣೆ ಮಾಡಿದ್ದು UN ಜನರಲ್ ಅಸೆಂಬ್ಲಿ ಓಕೆ ಉದ್ದೇಶ ಏನು ರಸ್ತೆ ಅಪಘಾತಗಳನ್ನ ತಡೆಯುವಂತದ್ದು ಓಕೆ ನೆಕ್ಸ್ಟ್ ಕಬರ್ತಾಲ್ ದೇವಭೂಮಿಯನ್ನು ರಾಮ್ಸಾರ್ ಸೈಟ್ ಎಂದು ಗುರುತಿಸಲಾಗಿದೆ ಸೊ ಇದು ಹೊಸ ರಾಮ್ಸಾರ್ ಸೈಟ್ ಆಗಿದೆ ಭಾರತದ 39th ರಾಮ್ಸಾರ್ ಸೈಟ್ ಅಂತ ಹೇಳಿ ಕರಿತೀವಿ ಓಕೆ ಸೊ ಕಬರ್ತಾಲ್ ದೇವಭೂಮಿ ಅಂತಂದ್ರೆ ಏನು ಅನ್ನೋದು ತಮಗೆ ಗೊತ್ತಿದೆ ಇದನ್ನ ವೆಟ್ ಲ್ಯಾಂಡ್ಸ್ ಅಂತ ಹೇಳಿ ಕರೀತಾರೆ ಓಕೆ ಕನ್ನಡದಲ್ಲಿ ಇದನ್ನ ಚೌಗು ಭೂಮಿಗಳು ಅಂತಲೂ ಕೂಡ ಕರೀತಾರೆ ಸೊ ಈಕೊಲಾಜಿಕಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಕೆಲವು ಪ್ಲೇಸಸ್ ಗಳು ಆಗಿರುತ್ತೆ ಇದು ಓಕೆ ಸೊ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾನು ಸಾಕಷ್ಟು ಇದರ ಬಗ್ಗೆ ಮಾತಾಡಿದೀನಿ ವೆಟ್ ಲ್ಯಾಂಡ್ಸ್ ಇರಬಹುದು ರಾಮ್ಸಾರ್ ಕನ್ವೆನ್ಷನ್ ಇರಬಹುದು ಮಾಂಟ್ರೂ ರೆಕಾರ್ಡ್ ಇರಬಹುದು ಎಕ್ಸೆಟ್ರಾ ಸೊ ಇಲ್ಲಿ ಅದನ್ನ ನಾನು ಹೇಳೋದಿಲ್ಲ ಡೈರೆಕ್ಟ್ ಆಗಿ ನಾವು ಈ ಒಂದು ದೇವಭೂಮಿ ಏನಿದೆಯಲ್ಲ ಕಬರ್ತಲ್ ದೇವಭೂಮಿ ಇದರ ಬಗ್ಗೆ ಮಾತ್ರ ಮಾತಾಡೋಣ ಸೊ ಭೌಗೋಳಿಕ ಸ್ಥಳ ಇದು ಇರುವಂತಹ ಜಾಗ ಇಲ್ಲಿ ಬಿಹಾರದ ಬೇಗುಸರಾಯ್ ಜಿಲ್ಲೆಯಲ್ಲಿ ಓಕೆ ಸೊ ಇದು 2620 ಹೆಕ್ಟೇರ್ ಇಂಡೋ ಗಂಗಾ ಬಯಲು ಪ್ರದೇಶವನ್ನು ಕೂಡ ಒಳಗೊಂಡಿದೆ ಓಕೆ ಸೊ ಇದರಲ್ಲಿ ಜೀವ ವೈವಿಧ್ಯತೆ ಬಹಳ ಹೆಚ್ಚಾಗಿದೆ ಕೆಲವು ಸ್ಪೀಷೀಸ್ ಗಳನ್ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ವೈಟ್ ರಂಪ್ಡ್ ವಲ್ಚರ್ ರೆಡ್ ಹೆಡೆಡ್ ವಲ್ಚರ್ ವಾಟರ್ ಬರ್ಡ್ ಸೋಷಿಯಲ್ ಲ್ಯಾಪಿಂಗ್ ಓಕೆ ಬಯರ್ಸ್ ಪೋಚಾರ್ಡ್ ಎಕ್ಸೆಟ್ರಾ ಈ ರೀತಿಯಾದಂತಹ ಒಳ್ಳೆ ಜೀವ ವೈವಿಧ್ಯತೆ ಇರುವಂತಹ ಒಂದು ಜಾಗ ಆಗಿದೆ ಅಂದ್ರೆ ಬಯೋಡೈವರ್ಸಿಟಿ ಬಹಳ ಹೆಚ್ಚಿರುವಂತಹ ಒಂದು ಜಾಗ ಆಗಿದೆ ಅದಕ್ಕಾಗಿ ಇದನ್ನ ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಇದನ್ನ ಸೇರಿಸಿದ್ದಾರೆ ಓಕೆ ಸೊ ಹಿಂದಿನ ವಿಡಿಯೋಗಳಲ್ಲಿ ನಾನು ಏನೇನ್ ಮಾತಾಡಿದ್ದೀನಿ ಅಂತಂದ್ರೆ ರಾಮ್ಸಾರ್ ಕನ್ವೆನ್ಷನ್ ಅಂತಂದ್ರೆ ಏನು ಓಕೆ ಸೊ ಇದರ ಕೆಳಗೆ ವೆಟ್ಲ್ಯಾಂಡ್ಸ್ ಗಳನ್ನ ಯಾಕೆ ಸೇರಿಸ್ತಾರೆ ಓಕೆ ಇದರ ಜೊತೆಯಲ್ಲಿ ಇರುವಂತಹ
ಮಾಂಟ್ರೂ ರೆಕಾರ್ಡ್ ಅಂತ ನಾವೇನ್ ಕರಿತೀವಿ, ಅದರ ಅರ್ಥ ಏನು, ಇದರ ಕೆಳಗೆ ಯಾಕೆ ಇದನ್ನ ಸೇರಿಸ್ತಿದ್ದಾರೆ, ಭಾರತದಲ್ಲಿ ಎಷ್ಟು ಸೈಟ್ಸ್ ಗಳನ್ನ ಇದರಲ್ಲಿ ಸೇರಿಸಿದ್ದಾರೆ, ಓಕೆ, ಯಾವುದನ್ನ ಹೊರತೆಗೆಯಲಾಗಿದೆ, ಓಕೆ, ಇದೆಲ್ಲರ ಕುರಿತಾಗಿ ನಾನು ಮಾತಾಡ್ತೀನಿ. ಇದರ ಜೊತೆಗೆ ಏನ್ ಹೇಳಿದೀನಿ ಅಂತಂದ್ರೆ ಇಂಪಾರ್ಟೆನ್ಸ್ ಆಫ್ ವೆಟ್ಲ್ಯಾಂಡ್ಸ್. ಓಕೆ, ವೆಟ್ಲ್ಯಾಂಡ್ಸ್ಗಳು ಸಮತೋಲನವನ್ನ ಸಾಧಿಸೋದಕ್ಕೆ ಯಾವ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ, ಓಕೆ, ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲಿ ವೆಟ್ಲ್ಯಾಂಡ್ಸ್ ಗಳ ಪಾತ್ರ ಏನಾಗಿರುತ್ತೆ ಎನ್ನುವುದರ ಕುರಿತಾಗಿ ಕೂಡ ಹಿಂದಿನ ವಿಡಿಯೋಗಳಲ್ಲಿ ನಾನು ಮಾತಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಆದ ನಂತರ ನಾನು ಅದರ ಲಿಂಕ್ ಕೂಡ ಇದರಲ್ಲಿ ಹಾಕ್ತೀನಿ, ದಯವಿಟ್ಟು ಅದನ್ನ ನೋಡಿ. ನೆಕ್ಸ್ಟ್, ಸರ್ಕಾರಿ ಕಚೇರಿಗಳಲ್ಲಿ ಸಮಗ್ರತೆಯನ್ನು ಅಳವಡಿಸಲು ಸಿವಿಸಿ ಒಂದು ಎಸ್ಒಪಿ ಅನ್ನ ಸಿದ್ಧಪಡಿಸಿದೆ. ಸೊ ಏನ್ ಹೇಳ್ತೀರಪ್ಪ ಅಂತಂದ್ರೆ ಇದನ್ನ ಇಂಟೆಗ್ರಿಟಿ ಪ್ಯಾಕ್ಟ್ ಅಂತ ಹೇಳಿ ಕರೀತಾರೆ. ಏನಿದು ಇಂಟೆಗ್ರಿಟಿ ಪ್ಯಾಕ್ಟ್ ಅಂತಂದ್ರೆ, ಈಗ ತಮಗೆ ಗೊತ್ತಿರಬಹುದು ಸರ್ಕಾರದಲ್ಲಿ ಏನಾಗುತ್ತೆ, ಅತಿ ಹೆಚ್ಚಿನ ಮಟ್ಟದಲ್ಲಿ ಕರಪ್ಷನ್ ಆಗುವಂತದ್ದು ಎಲ್ಲಪ್ಪ ಅಂತಂದ್ರೆ ಟೆಂಡರಿಂಗ್ ಪ್ರೊಸೆಸ್ ಅಲ್ಲಿ. ಓಕೆ, ಸೊ ಟೆಂಡರಿಂಗ್ ಪ್ರೊಸೆಸ್ ಅಲ್ಲಿ ನಾವು ಟ್ರಾನ್ಸ್ಪರೆನ್ಸಿ ತರೋದಕ್ಕೆ ಏನ್ ಮಾಡಿದ್ವಿ, ನಾವು ಇ ಟೆಂಡರ್ ವ್ಯವಸ್ಥೆಯನ್ನ ಮಾಡಿದ್ವಿ. ಓಕೆ, ಆದರೆ ಇ ಟೆಂಡರ್ ವ್ಯವಸ್ಥೆ ಮೂಲಕನೂ ಕೂಡ ಸಾಕಷ್ಟು ಕರಪ್ಷನ್ ಆಗ್ತಾ ಇರೋದು ಕಂಡು ಬರ್ತಾ ಹೋಯ್ತು. ಸೊ ಎಲ್ಲಿ ಕರಪ್ಷನ್ ಆಗುತ್ತೆ ಅಂತಂದ್ರೆ ಕೊಡುಕೊಳ್ಳುವಿಕೆ ಸಂಬಂಧ ಎಲ್ಲಿರುತ್ತೆ ಅನ್ನೋ ಕಡೆ. ಓಕೆ, ಸೊ ಒಬ್ಬ ಮಾರಾಟಗಾರ ಯಾರಿರ್ತಾನೆ, ಒಬ್ಬ ಖರೀದಿದಾರ ಇರ್ತಾನೆ. ಓಕೆ, ಇವರ ಮಧ್ಯೆ ಆಗುವಂತಹ ಈ ಭ್ರಷ್ಟಾಚಾರವನ್ನ ನಿರೋಧ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸಿವಿಸಿ ಅವರು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಗಳನ್ನ ಹೊರತಂದಿದ್ದಾರೆ. ಇದರ ಮೂಲಕ ಏನಾಗ್ತದೆ, ಇದು ಯಾವ ರೀತಿಯಲ್ಲಿ ತಾವು ಮಾರಾಟಗಾರರನ್ನ ಚೂಸ್ ಮಾಡಬೇಕು, ಓಕೆ, ಖರೀದಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಗೈಡ್ ಲೈನ್ಸ್ ಏನು, ಅದರಲ್ಲಿ ಇರುವಂತಹ ಪ್ರೊಸೀಜರ್ ನೀವು ಯಾವ ರೀತಿಯಲ್ಲಿ ಫಾಲೋ ಮಾಡಬೇಕು, ಯಾವ ಪ್ರೊಸೆಸ್ ಅಡಿಯಲ್ಲಿ ಇದನ್ನ ತರಬೇಕಾಗತ್ತೆ. ಓಕೆ, ಡಿಸ್ಕ್ಲೋಸರ್ ಮೆಕ್ಯಾನಿಸಮ್ಸ್ ಅಂದ್ರೆ ಯಾವ ಒಂದು ಕಾಗದ ಪತ್ರಗಳನ್ನು ನಾವು ಪಬ್ಲಿಕ್ ಗೆ ಬಿಡಬಹುದು, ಓಕೆ, ವಿತೌಟ್ ಹರ್ಟಿಂಗ್ ದ ಎಕನಾಮಿಕ್ ಇಂಟಿಗ್ರಿಟಿ ಆಫ್ ದ ಪ್ಯಾಕ್ಟ್. ಇದನ್ನ ಇದರ ಕುರಿತು ಹೇಳುವಂತದ್ದೇ ಏನಪ್ಪಾ ಅಂತಂದ್ರೆ ಎಸ್ಒಪಿ ಅಂತ ಹೇಳಿ ಕರೆಯುವಂತದ್ದು. ಓಕೆನಾ, ಸೊ ಇದರ ಮೂಲಕ ಏನಾಗುತ್ತೆ, ಭಾರತದಲ್ಲಿ ಗುಡ್ ಗವರ್ನೆನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಏನಾಗ್ತದೆ, ಅಕೌಂಟಬಿಲಿಟಿ ಇರಬಹುದು, ಟ್ರಾನ್ಸ್ಪರೆನ್ಸಿ ಇರಬಹುದು, ಮತ್ತು ಪ್ರೋಬಿಟಿ ಇನ್ ಗವರ್ನೆನ್ಸ್ ಇರಬಹುದು, ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದನ್ನ ನೀವು ಈ ಒಂದು ಟಾಪಿಕ್ ಏನಿದೆಲ್ಲ ನಿಮ್ಮ ಎಥಿಕ್ಸ್ ಪೇಪರ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಇದು ದೊಡ್ಡ ಎಕ್ಸಾಂಪಲ್ ಆಗುತ್ತೆ, ಮರಿಬೇಡಿ ಇದನ್ನ. ನೆಕ್ಸ್ಟ್, ಫೋರ್ತ್ ಇಂಡಿಯಾ ಎನರ್ಜಿ ಫೋರಂ ಬೈ ಸೆರಾವೀಕ್. ಸೊ ಇಂಡಿಯಾದಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಎನರ್ಜಿ ಫೋರಂ ಅಂತ ಹೇಳಿ ಮಾಡ್ತಿದ್ದಾರೆ. ಈ ಎನರ್ಜಿ ಫೋರಂ ಮೂಲಕ ಏನು ಅಂತಂದ್ರೆ, ಈಗ ನಮ್ಮಲ್ಲಿ ಏನು ಎನರ್ಜಿ ವ್ಯಾಲ್ಯೂ ಚೈನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಎನರ್ಜಿ ಅನ್ನೋಂಥದ್ದು, ಇಂಡಿಯಾ ಇಸ್ ಬೇಸಿಕಲಿ ಎನರ್ಜಿ ಹಂಗ್ರಿ ಕಂಟ್ರಿ ಅಲ್ವಾ. ಸೊ ನಾವೇನ್ ಮಾಡ್ತಾ ಇದೀವಿ, ಅತಿ ಹೆಚ್ಚಿನ ಮಟ್ಟದಲ್ಲಿ ಅನಿಲವನ್ನ ರಫ್ತು ಮಾಡ್ಕೊಳ್ತಾ ಇದೀವಿ. ಸೊ ಹೈಯೆಸ್ಟ್ ಇಂಪೋರ್ಟ್ ಪ್ರಾಬಬ್ಲಿ ನಾವೇ ಮಾಡ್ಕೊಳ್ತಾ ಇರಬಹುದು ಆಫ್ಟರ್ ಚೈನಾ. ಸೊ ಇದನ್ನ ನಾವು ರೆಡ್ಯೂಸ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ನಾವು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಸೊ ಇದಕ್ಕೂ ನಾವೇನ್ ಮಾಡಿದ್ವಿ, ಎಸ್ಪೆಷಲಿ ನಾವು ಈಗ ಸೇ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸೋಲಾರ್ ಮಿಷನ್ ತಂದಿರಬಹುದು, ಓಕೆ, ನ್ಯೂಕ್ಲಿಯರ್ ಎನರ್ಜಿ ಡೆವಲಪ್ಮೆಂಟ್ ಇರಬಹುದು, ಎಕ್ಸೆಟ್ರಾ. ಆದ್ರೂ ಕೂಡ ಕ್ರೂಡ್ ಆಯಿಲ್ ಅನ್ನೋದಿರುತ್ತಲ್ಲ, ಕ್ರೂಡ್ ಆಯಿಲ್ ಅಂಡ್ ಗ್ಯಾಸ್, ಇದು ಇನ್ನೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಭೂಮಿಕೆಯನ್ನ ವಹಿಸ್ತಾ ಇದೆ. ಸೊ ಇದರ ಎಕ್ಸ್ಪ್ಲೋರೇಷನ್ ನ ಉತ್ತೇಜನ ಮಾಡಬೇಕು ಅಂತ ಹೇಳಿ ಏನ್ ಮಾಡಿದ್ರು, ನೆಲ್ಪ್ ಅಂತ ಹೇಳಿ ಒಂದು ಪಾಲಿಸಿಯನ್ನು ತಗೊಂಡ್ಬರ್ತಾರೆ. ಓಕೆ, ಏನಿದ್ರು ನೆಲ್ಪ್ ಅಂತಂದ್ರೆ ನ್ಯಾಷನಲ್ ನ್ಯೂ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ ಅಂತ ಹೇಳಿ. ಓಕೆ, ಸೊ ಇದು ಏನಪ್ಪಾ ಅಂತಂದ್ರೆ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ನ ಭಾರತದಲ್ಲಿ ಯಾವ ರೀತಿಯಲ್ಲಿ ಮಾಡುವಂಥದ್ದು, ಎಸ್ಪೆಷಲಿ ಇಂಡಿಯನ್ ಓಷನ್ ಅಲ್ಲಿ. ಓಕೆ, ನಮಗಿರುವಂತಹ ಇಇಝಡ್ ಎಕನಾಮಿಕ್ ಝೋನ್ಸ್ ಏನಿದೆಲ್ಲ, ಈ ಪ್ರದೇಶಗಳಲ್ಲಿ ಯಾವ ರೀತಿಯಲ್ಲಿ ಎಕ್ಸ್ಪ್ಲೋರೇಷನ್ ಮಾಡಬೇಕು ಅಂತ ಹೇಳುವಂಥದ್ದು ಎನ್ಇಎಲ್ಪಿ. ಓಕೆ, ಸೊ ಸಾಕಷ್ಟು ಬ್ಲಾಕ್ಸ್ ಗಳನ್ನ ಇದರಲ್ಲಿ ಸೇಲ್ ಮಾಡಲಾಗ್ತಾ ಇದೆ. ಸೊ ಇದು ಕೂಡ ನಮಗೆ ಶಾರ್ಟ್ ಆಯ್ತು, ಅಂದ್ರೆ ಇದು ಏನ್ ಎಕ್ಸ್ಪೆಕ್ಟೇಷನ್ ನಾವ್ ಇಟ್ಕೊಂಡಿದ್ವಿ, ಆ ಎಕ್ಸ್ಪೆಕ್ಟೇಷನ್ ಇದು ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತ ಒಂದು ಕೆಲಸಗಳು ಆಗ್ಲಿಲ್ಲ, ಅದಕ್ಕೆ ನಾವೇನ್ ಮಾಡಿದ್ವಿ ನೆಕ್ಸ್ಟ್ ಅಂತಂದ್ರೆ ಹೆಲ್ಪ್ ಅಂತ ಹೇಳಿ ಒಂದು ಹೊಸ ಪಾಲಿಸಿಯನ್ನ ತಂದ್ವಿ, ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ ಅಂತ ಹೇಳಿ. ಸೊ ಇದರ ಅಡ್ವಾಂಟೇಜಸ್ ಏನು, ಇದರದ ಏನ್ ಪ್ರಾವಿಷನ್ಸ್ ಇದೆಯಲ್ಲ, ಇದನ್ನ ತಾವು ಓದ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಯಾಕೆ ಇದು ಓದ್ಕೋಬೇಕು ಅಂತಂದ್ರೆ ಇಟ್ಸ್ ಎ ಮಚ್ ಇಂಪ್ರೂವ್ಡ್ ವರ್ಷನ್ ಆಫ್ ಎನ್ ಇಎಲ್ ಪಿ ಅಂತೇಳಿ ನಾವು ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಈಗ ಮಾರ್ಕೆಟ್ ಮೆಕ್ಯಾನಿಸಮ್ ಅಂತೇಳಿ ಕರೆಯುತ್ತದೆ. ಈಗ ನಾವು ಏನೇ ಎಕ್ಸ್ಪ್ಲೋರೇಷನ್ ನ ಮಾಡ್ತೀವಲ್ವಾ, ಈ ಪ್ರಾಡಕ್ಟ್ ಅನ್ನ ಹೊರಗೆ ಬಂದ ಮೇಲೆ ಅದನ್ನ ರೇಟ್, ಅದರ ಪ್ರೈಸ್ ಅನ್ನ ಗುರುತುಪಡಿಸುವಂತವ್ರು ಯಾರು,
ಇದಕ್ಕೆ ಸರ್ಕಾರ ಹೋಗ್ಬಿಟ್ಟಿರುತ್ತೆ. ಯಾಕೆ ಈಗ ನಾವು ಆಯಿಲ್ ಅಂಡ್ ಇದಂತ ಆಯಿಲ್ ಅಂಡ್ ಗ್ಯಾಸ್ ಅಂತಂದಾಗ ಏನಾಗುತ್ತೆ, ಇದು ಸಾಕಷ್ಟು ಜನ ಬಳಸುವಂತದ್ದು. ಸೊ ಸಾಕಷ್ಟು ಬಳಸೋದ್ರಿಂದ ಏನ್ ಮಾಡಿದ್ವಿ ನಾವು, ಅಡ್ಮಿನಿಸ್ಟರ್ಡ್ ಪ್ರೈಸಿಂಗ್ ಮೆಕ್ಯಾನಿಸಮ್ ಅನ್ನ ತಂದಿದ್ವಿ. ಓಕೆ, ಅಡ್ಮಿನಿಸ್ಟರ್ಡ್ ಪ್ರೈಸಿಂಗ್ ಮೆಕ್ಯಾನಿಸಮ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಎಕ್ಸ್ಪ್ಲೋರೇಷನ್ಗೆ ಕೂಡ ಹಣ ಕೊಡುವಂತದ್ದು ಸರ್ಕಾರ. ಬಂದಂತಹ ಪ್ರಾಡಕ್ಟ್ ಗಳನ್ನ ಯಾವ ಬೆಲೆಯಲ್ಲಿ ಅವರು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಸರ್ಕಾರ. ಓಕೆ, ಈಗ ಪೆಟ್ರೋಲಿಯಂ ಬೆಲೆಗಳು 100 ರೂಪಾಯಿ ಪರ್ ಲೀಟರ್, ಇದಕ್ಕಿಂತ ಹೆಚ್ಚು ತಾವು ಮಾರೋ ಹಂಗಿಲ್ಲ, ಇದನ್ನ ನಾವೇನಂತ ಕರಿತೀವಿ, ಅಡ್ಮಿನಿಸ್ಟರ್ಡ್ ಪ್ರೈಸಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಇದು ಫ್ರೀ ಮಾರ್ಕೆಟ್ ಎಕಾನಮಿಯ ವಿರುದ್ಧ ಆಗಿರುತ್ತೆ. ಯಾವುದೇ ಫ್ರೀ ಮಾರ್ಕೆಟ್ ಎಕಾನಮಿಲಿ ಏನು, ಪ್ರೈಸಸ್ ಆರ್ ಡಿಪೆಂಡೆಂಟ್ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಆದ್ರೆ ಇಲ್ಲೇನಾಗ್ತಿದೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಆಗ್ತಿಲ್ಲ, ಆದರೆ ಸರ್ಕಾರ ಇದನ್ನ ಹೇಳ್ತಾ ಇದೆ, ಅಡ್ಮಿನಿಸ್ಟರ್ಡ್ ಪ್ರೈಸಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಏನ್ ಮಾಡಿದ್ರು, ಹೆಚ್ ಇ ಎಲ್ ಪಿ ಪಾಲಿಸಿಯಲ್ಲಿ ಇದನ್ನ ತೆಗೆದುಹಾಕ್ತಾರೆ. ಓಕೆ, ಸೊ ಪ್ರೈಸಿಂಗ್ ಈಸ್ ಲೆಫ್ಟ್ ಟು ದ ಮಾರ್ಕೆಟ್, ಪ್ರೈಸಿಂಗ್ ಈಸ್ ಲೆಫ್ಟ್ ಟು ದ ಪರ್ಸನ್ ಹೂ ಹಸ್ ಎಕ್ಸ್ಪ್ಲೋರ್ಡ್ ದ ಬ್ಲಾಕ್. ಮತ್ತೆ ಇನ್ನೊಂದು ಏನಾಗ್ತಾ ಇತ್ತು, ಎನ್ ಇ ಎಲ್ ಪಿ ಅಲ್ಲಿ ಅಂತಂದ್ರೆ, ಯಾವುದೇ ಬ್ಲಾಕ್ ಎಕ್ಸ್ಪ್ಲೋರೇಷನ್ ಮಾಡಬೇಕು ಅಂತಂತಂದ್ರೆ, ವರ್ಷಕ್ಕೆ ಒಂದು ಸಾರಿ ಬ್ಲಾಕ್ಸ್ ಗಳನ್ನ ಇವರು ಸೇಲ್ಗೆ ಅಥವಾ ಆಪ್ಷನ್ಸ್ಗೆ ಇಡ್ತಾ ಇದ್ರು. ಓಕೆ, ಸೊ ಈ ಆಪ್ಷನ್ಸ್ ಅಲ್ಲಿ ಯಾರು ಹೈಯೆಸ್ಟ್ ಬಿಡ್ಡರ್ ಇರ್ತಾ ಇದ್ರು ಅವರು ಎಕ್ಸ್ಪ್ಲೋರೇಷನ್ ಮಾಡಬಹುದಾಗಿತ್ತು. ಆದರೆ ಇದು ಕೂಡ ಫೇಲ್ ಆಗ್ತಾ ಇತ್ತು, ಎಷ್ಟೊಂದು ಆಪ್ಷನ್ಸ್ ಗಳು ಬಿಡ್ಡೆ ಆಗ್ತಾ ಇರಲಿಲ್ಲ. ಸೊ ಅದನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಹೆಚ್ ಎಲ್ ಪಿ ದಲ್ಲಿ ಏನ್ ಮಾಡಿದ್ರು, ಸೊ ನಾವು ಅದನ್ನ ಎಕ್ಸ್ಪ್ಲೋರೇಷನ್ಗೆ ಯೂಸ್ ಮಾಡೋದಕ್ಕಿಂತ ಬದಲು ಅವರು ತಮ್ಮ ಟೆಕ್ನಾಲಜಿ ಮೂಲಕ, ಓಕೆ ಈ ಒಂದು ಪ್ರದೇಶದಲ್ಲಿ ಆಯಿಲ್ ಇದೆ ಅಂತ ಅವರು ಗುರುತಿಡಿದಾಗ ಅವರು ಬಂದು ಸರ್ಕಾರಕ್ಕೆ ಹೇಳಬಹುದು, ಈ ಒಂದು ಐಲ್ಯಾಂಡ್ ಸುತ್ತಮುತ್ತ ಈ ಒಂದು ಪ್ರದೇಶದಲ್ಲಿ ಆಯಿಲ್ ಅಂಡ್ ಗ್ಯಾಸ್ ಅವೈಲೇಬಲ್ ಇದೆ. ಸೇ ಫಾರ್ ಎಕ್ಸಾಂಪಲ್, ಕಾವೇರಿ ಬೇಸಿನ್ ಇರಬಹುದು, ಕೃಷ್ಣ ಗೋದಾವರಿ ಬೇಸಿನ್ ಇರಬಹುದು, ಅಥವಾ ನಮ್ಮ ಗುಜರಾತ್ನ ಪ್ರದೇಶಗಳಿರಬಹುದು, ಇಂಡಿಯನ್ ಓಷನ್ ಇರಬಹುದು, ಈ ರೀತಿಯಂತಹ ಪ್ರದೇಶಗಳಲ್ಲಿ ಇವರು ಆ ಒಂದು ಎಕ್ಸ್ಪ್ಲೋರೇಷನ್ ಬ್ಲಾಕ್ಸ್ಗಳು ಇದೆ, ಈ ಒಂದು ಬ್ಲಾಕ್ ಅಲ್ಲಿ ನಾವು ಎಕ್ಸ್ಪ್ಲೋರೇಷನ್ ಮಾಡ್ತೀವಿ, ಈ ಪ್ರೈಸ್ ಅಲ್ಲಿ ತಮಗೆ ಕ್ರೂಡ್ ಆಯಿಲ್ ಮತ್ತು ಗ್ಯಾಸ್ ಅನ್ನ ಮಾರೋದಕ್ಕೆ ಶಕ್ತರಾಗಿದ್ದೇವೆ ಅಂತ ಹೇಳಿ ಅವರೇ ಒಂದು ಪ್ರಪೋಸಲ್ ಗಳನ್ನ ಕೊಡ್ಬೋದು. ಸೊ ಈ ರೀತಿಯಾದಂತಹ ಬಹಳ ದೊಡ್ಡ ಮಟ್ಟದ ಚೇಂಜಸ್ ಅನ್ನ ಹೆಚ್ಚು ಎಲ್ ಪಿ ಅಲ್ಲಿ ತರ್ತಾರೆ. ಓಕೆ, ಸೊ ಇದರ ಬಗ್ಗೆ ಕೂಡ ತಾವು ಸ್ವಲ್ಪ ಹೆಚ್ಚಾಗಿ ಓದ್ಕೊಳ್ಬೇಕಾಗತ್ತೆ. ಸೊ ಕೆಲವು ಫ್ಯಾಕ್ಟ್ಸ್ ಅನ್ನ ನಾನು ಹೇಳ್ತೀನಿ. ಭಾರತ ಇಂಧನ ವೇದಿಕೆ, ಸೊ ಭಾರತ ಇಂಧನ ಇಂಡಿಯನ್ ಎನರ್ಜಿ ವೀಕ್ ಮಾಡೋದು ಯಾರಪ್ಪ ಅಂತಂದ್ರೆ, ನಮ್ಮ ನೀತಿ ಆಯೋಗ ಮತ್ತು ಪೆಟ್ರೋಲಿಯಂ ಮಿನಿಸ್ಟ್ರಿ. ಓಕೆ, ಸೊ ಇದೇನ್ ಮಾಡ್ತದೆ, ಅನಿಲ ಪೂರೈಕೆ ಸರಪಳಿಗಳಲ್ಲಿ ಅನಿಲ ಪೂರೈಕೆ ಏನಿದೆ, ವ್ಯಾಲ್ಯೂ ಇನ್ ಎನರ್ಜಿ ಸಪ್ಲೈ ಚೇನ್ಸ್ ಏನಿರುತ್ತಲ್ಲ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಉತ್ತೇಜನವನ್ನ ಮಾಡುವಂತಹ ಪ್ರಕ್ರಿಯೆ ಆಗಿರುತ್ತೆ. ಕೆಲವು ಎನರ್ಜಿಗೆ ಸಂಬಂಧಪಟ್ಟಂತಹ ಯೋಜನೆಗಳು, ಪ್ರಧಾನಮಂತ್ರಿ ಉಜ್ವಲ ಯೋಜನಾ, ಇದು ತಮಗೆ ಗೊತ್ತಿರುತ್ತೆ, ಕ್ಲೀನ್ ಎನರ್ಜಿ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಎಲ್ ಪಿ ಜಿ ಅಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಕ್ಲೀನ್ ಎನರ್ಜಿ ಇರಬೇಕು ಅನ್ನುವಂಥದ್ದು. ಸೊ ಕ್ಲೀನ್ ಎನರ್ಜಿ ಪ್ರೊವೈಡ್ ಮಾಡೋದಕ್ಕೆ, ಎಲ್ ಪಿ ಜಿ ಪ್ರೊವೈಡ್ ಮಾಡೋದಕ್ಕೆ ಒಂದು ಯೋಜನೆ ತಂದ್ವಿ ನಾವು, ಪ್ರಧಾನಮಂತ್ರಿ ಉಜ್ವಲ ಯೋಜನಾ, ಮೇ 2016. ಸೊ ಅತ್ಯಂತ ಸಕ್ಸಸ್ಫುಲ್ ಆದಂತಹ ಒಂದು ಯೋಜನೆ ಅಂತ ನಾವು ಇದನ್ನ ಹೇಳಬಹುದು. ಓಕೆ, ಸೊ ಇದು ಸಕ್ಸಸ್ಫುಲ್ ಆಗೋದಕ್ಕೆ ಇನ್ನೊಂದು ಯೋಜನೆ ಕೂಡ ಕಾರಣ ಆಯ್ತು, ಅದನ್ನೇನಂತ ಕರಿತೀವಿ, ಪಹಲ್ ಅಂತ ಹೇಳಿ ಕರಿತೀವಿ. ಸೊ ಪಹಲ್ ಅಂತಂದ್ರೇನು, ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಫ್ ದಿ ಎಲ್ ಪಿ ಜಿ ಸಬ್ಸಿಡಿ. ಓಕೆ, ಸೊ ಎಲ್ ಪಿ ಜಿ ಸಬ್ಸಿಡಿ ಏನಿತ್ತಲ್ಲ, ಇದು ಬಹಳ ಮಿಸ್ಯೂಸ್ ಆಗ್ತಾ ಇತ್ತು ಮುಂಚೆ, ಈಗ ಏನ್ ಮಾಡಿದರೆ ಡೈರೆಕ್ಟ್ ಆಗಿ ಬೆನಿಫಿಷಿಯರಿ ಅಕೌಂಟ್ ಹೋಗೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಇದನ್ನ ಯಾವ ರೀತಿಯಲ್ಲಿ ಮಾಡಿದರೆ, ಆಧಾರ್ ಕಾರ್ಡ್ ಬೇಸಸ್ ಮೇಲೆ. ಓಕೆ, ಸೊ ಪಹಲ್ ಬಂದ ಮೇಲೆ ಏನಾಯ್ತು, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಏನಿದೆಯಲ್ಲ, ಇದು ಹೆಚ್ಚು ಸಕ್ಸಸ್ಫುಲ್ ಆಗಿ ನಡೆಯೋದಕ್ಕೆ ಶುರು ಆಯ್ತು. ಹಾಗಾಗಿ ಈ ಎರಡು ಯೋಜನೆಗಳು ಲಿಂಕ್ ಆಗ್ತವೆ. ನೆಕ್ಸ್ಟ್ ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ, ಇದರ ಬಗ್ಗೆ ನಾನು ಹೇಳಿದ್ದೀನಿ ನಿಮಗೆ. ನೆಕ್ಸ್ಟ್ ಅಪ್ಲೈ ವಾಟ್ ಯು ಸ್ಟಡಿ, ವಾಟ್ ಆರ್ ದ ಪ್ರೋಗ್ರಾಮ್ಸ್ ಇನಿಷಿಯೇಟೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಇನ್ಶೂರಿಂಗ್ ಎನರ್ಜಿ ಸೆಕ್ಯೂರಿಟಿ ಇನ್ ಇಂಡಿಯಾ. ಓಕೆ, ಸೊ ಇದು ಬಹಳ ವೈಡ್ ಕ್ವಶನ್ ಅಂತ ನಾನು ಹೇಳ್ತೀನಿ. ಪ್ರೋಗ್ರಾಮ್ಸ್ ಇನಿಷಿಯೇಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಇನ್ಶೂರಿಂಗ್ ಎನರ್ಜಿ ಸೆಕ್ಯೂರಿಟಿ. ಸೊ ಎನರ್ಜಿ ಅಂತಂದ್ರೆ ಒಂದು ರಂಗದಲ್ಲಿ ಕೇಳ್ತಾ ಇಲ್ಲ, ಓವರ್ ಆಲ್ ಎನರ್ಜಿ ಸೆಕ್ಯೂರಿಟಿ ಕ್ವಶನ್ ಆಗಿರುತ್ತೆ ಇದು. 15 ಮಾರ್ಕ್ಸ್ ಕೇಳಿದ್ದಾರೆ, ತುಂಬಾ ವೈಡ್ ಆದಂತಹ ಕ್ವಶನ್ ಆಗಿದ್ರಿಂದ ಪ್ರತಿಯೊಂದು ಹಂತದಲ್ಲಿ, ಈಗ ಸೋಲಾರ್ ಇರಬಹುದು, ನ್ಯೂಕ್ಲಿಯರ್ ಇರಬಹುದು, ಆಯಿಲ್ ಅಂಡ್ ಗ್ಯಾಸ್ ಇರಬಹುದು, ಎಕ್ಸೆಟ್ರಾ, ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಅಂದ್ರೆ 2-3 ಲೈನ್ಸ್ ಬರ್ಕೊಂತ ಹೋಗ್ಬಹುದು ನೀವು. ಓಕೆನಾ, ಇದು ಆಲ್ಮೋಸ್ಟ್ ಒಂದು ಎಸ್ಎ ಬರೆಯುವಷ್ಟು ಲೆವೆಲ್ ಕಂಟೆಂಟ್ ಇದೆ ಇದ್ರಲ್ಲಿ. ನೆಕ್ಸ್ಟ್ ಕ್ರಿಟಿಕಲ್ ಅನಲೈಸ್ ಹೌ ದ ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ ಇಸ್ ಎ ಮೇಜರ್ ಇಂಪ್ರೂವ್ಮೆಂಟ್ ಓವರ್ ದ ಓಲ್ಡರ್ ನ್ಯೂ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ. ಎನ್ ಇ ಎಲ್ ಪಿ ಮತ್ತು ಹೆಚ್ ಇ ಎಲ್ ಪಿ ಮಧ್ಯ ಇರುವಂತಹ ಕಂಪ್ಯಾರಿಸನ್ ನ ಕೊಡಿ, ಹೆಚ್ ಇ ಎಲ್ ಪಿ ಯಾವ ರೀತಿಯಲ್ಲಿ ಎನ್ ಇ ಎಲ್ ಪಿ ಗಿಂತ ಬೆಟರ್ ಇದೆ ಮತ್ತು ಯಾವ ರೀತಿಯಲ್ಲಿ ಬೆಟರ್ ಇಲ್ಲ, ಎರಡೂ ಕೂಡ ಈ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಇದು ಕೂಡ 10 ಮಾರ್ಕ್ಸ್ ಇರುತ್ತೆ.
ನೆಕ್ಸ್ಟ್ ಇಂಡಿಯಾ ಆಸ್ಟ್ರೇಲಿಯಾ ಸರ್ಕ್ಯುಲರ್ ಎಕಾನಮಿ ಹ್ಯಾಕಥಾನ್. ಸೊ ಸರ್ಕ್ಯುಲರ್ ಎಕಾನಮಿ ಅನ್ನುವಂಥದ್ದು ಏನು ಅನ್ನೋದನ್ನು ಕೂಡ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೇನೆ. ಎರಡು ರೀತಿಯಾದಂತಹ ಒಂದು ಎಕಾನಮಿ ಇರುತ್ತೆ, ಒಂದು ಪ್ಯಾರಲೆಲ್ ಎಕಾನಮಿ, ಒಂದು ಸ್ಟ್ರೇಟ್ ಎಕಾನಮೀಸ್ ಗಳು ಕರೀತಾರೆ, ಇನ್ನೊಂದು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳಿ ನಾವು ಕರಿತೀವಿ. ಸೊ ಈ ನಾರ್ಮಲ್ ಎಕಾನಮಿಗೂ ಸರ್ಕ್ಯುಲರ್ ಎಕಾನಮಿಗೂ ಏನಪ್ಪ ವ್ಯತ್ಯಾಸ ಅಂತ ನಾವು ನೋಡ್ಕೊಂಡಾಗ, ನಾರ್ಮಲ್ ಎಕಾನಮಿಲಿ ಏನಾಗುತ್ತೆ, ರಿಸೋರ್ಸ್ ನ ಮೊದಲು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ರಿಸೋರ್ಸ್ ಎಕ್ಸ್ಟ್ರಾಕ್ಟ್ ಆದ ನಂತರ ನಾವೇನ್ ಮಾಡ್ತೀವಿ, ಅದನ್ನ ಪ್ರೊಡಕ್ಷನ್ ಗೆ ಹಾಕ್ತೀವಿ. ಸೊ ಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ, ಗೂಡ್ಸ್ ಬರುತ್ತೆ, ಗೂಡ್ಸ್ ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ಕೊಳ್ತೀವಿ, ಯೂಸ್ ಮಾಡಿದ ನಂತರ ಏನ್ ಮಾಡ್ತೀವಿ, ಡಿಸ್ಕಾರ್ಡ್ ಮಾಡ್ತೀವಿ. ಓಕೆ, ಈ ರೀತಿಯಾದಂತಹ ಎಕನಾಮಿಕ್ಸ್ ನ ಏನಂತ ಕರೀತಾರೆ, ನಾವು ಲೀನಿಯರ್ ಎಕಾನಮಿ ಅಂತ ಹೇಳಿ ಕರಿತೀವಿ. ಸರ್ಕ್ಯುಲರ್ ಎಕಾನಮಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇದರ ತದ್ವಿರುದ್ಧ ಇರುವಂತದ್ದು. ಇಲ್ಲೇನಾಗುತ್ತೆ, ಪ್ರೊಡಕ್ಷನ್ ಆಗುತ್ತಾ, ಹೌದು ಆಗುತ್ತೆ, ಅದಕ್ಕಿಂತ ಮುಂಚೆ ರಿಸೋರ್ಸ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ, ಯೂಸ್ ಆಗುತ್ತೆ, ಯೂಸ್ ಆಗಿದ್ದಂಥದ್ದು ಏನ್ ಮಾಡ್ತೀವಿ ನಾವು, ಅದನ್ನ ರೀಯೂಸ್ ಮಾಡ್ತೀವಿ. ಓಕೆ, ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನ್ಯಾಚುರಲ್ ರಿಸೋರ್ಸ್ ಎಕ್ಸ್ಪ್ಲಾಯಿಟೇಷನ್ ಏನಿದೆಯಲ್ಲ, ಇದನ್ನ ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ಬೇಕು. ಸೊ ಒಂದ್ಸರಿ ಪ್ರೊಡಕ್ಷನ್ ಆಗಿರುವಂತಹ ಗೂಡ್ಸ್ ಗಳೇನಿದೆಯಲ್ಲ ಅದನ್ನ ರೀಯೂಸ್ ಮಾಡ್ಕೊಳ್ಬಹುದು. ರೀಯೂಸ್ ಮಾಡಿದ ನಂತರ ನಾವೇನ್ ಮಾಡ್ಬೋದು, ಅದನ್ನ ರೀಸೈಕಲ್ ಮಾಡಬಹುದು. ಸೊ ರೀಸೈಕಲ್ ಮಾಡಿ ಹೊಸ ಗೂಡ್ಸ್ ಗಳನ್ನ ಇದರ ಮೂಲಕ ನಾವು ಪ್ರೊಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಇಂಥ ಎಕಾನಮಿನ ಏನಂತ ನಾವು ಕರೆಯುವಂಥದ್ದು, ಇದನ್ನ ಸರ್ಕ್ಯುಲರ್ ಎಕಾನಮಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಏನಾಗ್ತದೆ, ಪ್ರೊಡಕ್ಷನ್ ಅಥವಾ ಎಕ್ಸ್ಟ್ರಾಕ್ಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಏನಿದೆಯಲ್ಲ ಇದರ ಮೇಲೆ ಕಡಿಮೆ ಒತ್ತಡ ಬರ್ತಾ ಇದೆ. ಓಕೆ, ಅದಕ್ಕೋಸ್ಕರ ಸರ್ಕ್ಯುಲರ್ ಎಕಾನಮಿ ತುಂಬಾ ಮುಖ್ಯ ಆಗುತ್ತೆ, ಇದಕ್ಕೆ ಉತ್ತೇಜನ ಕೊಡ್ತಾ ಇದೆ. ಸೊ ಈ ಒಂದು ಹ್ಯಾಕಥಾನ್ ಏನ್ ನಾವು ಮಾತಾಡ್ತಾ ಇದ್ದೀವಿ, ಇದರಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಸರ್ಕ್ಯುಲರ್ ಎಕಾನಮಿ ಹ್ಯಾಕಥಾನ್ ಅಂತ ಹೇಳಿ ಕರಿತೀವಿ. ಇದರ ಮೂಲಕ ಅವರು ಮಾಡ್ತಿರುವಂತಹ ಕೆಲಸ ಏನಪ್ಪಾ ಅಂತಂದ್ರೆ, ನಾಲ್ಕು ಥೀಮ್ಗಳಲ್ಲಿ ಗುರುತಿಸಿದ್ದಾರೆ. ಪ್ಯಾಕೇಜಿಂಗ್ ಕ್ಷೇತ್ರದಲ್ಲಿ ನಾವೀನ್ಯತೆಯನ್ನು ತರುವಂತದ್ದು, ಅದರ ತ್ಯಾಜ್ಯವನ್ನು ಕಡಿತಗೊಳಿಸುವಂತದ್ದು, ಆಹಾರ ಪೂರೈಕೆ ಸರಪಳಿಯಲ್ಲಿ ಈಗ ಸಾಕಷ್ಟು ನಾವು ಆಹಾರಗಳನ್ನ ಏನ್ ತರಿಸ್ಕೊಳ್ತಾ ಇದ್ದೀವಿ, ಆ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಏನಿದೆಲ್ಲ ಇದು ಸಾಕಷ್ಟು ಮಟ್ಟದಲ್ಲಿ ವೇಸ್ಟೇಜ್ ಆಗಿ ನಮ್ಮ ಓಷನ್ಸ್ ಗಳಿಗೆ ಹೋಗಿ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿರುವಂತಹ ಒಂದು ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಲ್ವಾ, ಅದನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಈ ತ್ಯಾಜ್ಯವನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಈ ಒಂದು ಹ್ಯಾಕಥಾನ್ ನ ಮೇಜರ್ ಉದ್ದೇಶ ಆಗಿರುತ್ತೆ. ಸೊ ಹ್ಯಾಕಥಾನ್ ಅಂತಂದ್ರೆ ತಮ್ಗೆ ಅರ್ಥ ಆಗುತ್ತಲ್ವಾ, ಹ್ಯಾಕಥಾನ್ ಅಂತಂದ್ರೆ ಏನಾಗುತ್ತೆ, ಈ ಒಂದು ಐಡಿಯಾಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಜಾಗ. ಓಕೆ, ಸೊ ಯಾವುದೋ ಒಂದು ಹೊಸ ರೀತಿಯಾದಂತಹ ಟೆಕ್ನಾಲಜಿ ಎಲ್ಲ ತಾವು ಕಂಡಿಡಿದ್ದೀರಿ. ಸೇ ಫಾರ್ ಎಕ್ಸಾಂಪಲ್, ಈಗ ಫುಡ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅಂತ ನಾವು ಕರಿಬಹುದು. ಫುಡ್ ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಪ್ಲಾಸ್ಟಿಕ್ ಅನ್ನ ಬಿಟ್ಟು ಯಾವ್ದಾದ್ರು ಬೇರೆ ಮೆಟೀರಿಯಲ್ ಅನ್ನ ತಾವು ಯೂಸ್ ಮಾಡೋದಕ್ಕೆ ಕಂಡಿಡ್ತಾ ಇದ್ದೀರಾ? ಓಕೆ, ಅದಕ್ಕೆ ಉತ್ತೇಜನ ಕೊಡುವಂಥದ್ದು, ಅದಕ್ಕೆ ಫಂಡ್ಸ್ ನ ಕೊಡುವಂಥದ್ದು ಇರ್ಬೋದು, ಅದಕ್ಕೆ ಟೆಕ್ನಾಲಜಿಯನ್ನ ಕೊಡುವಂಥದ್ದು ಇರ್ಬೋದು, ಅದಕ್ಕೆ ಮಾರ್ಕೆಟ್ ಸಪೋರ್ಟ್ ಅನ್ನ ಕೊಡುವಂಥದ್ದು ಇರ್ಬೋದು, ಆಗುವಂಥದ್ದು ಯಾವುದರ ಮೂಲಕ, ಹ್ಯಾಕಥಾನ್ ಮೂಲಕ. ಸೊ ಹ್ಯಾಕಥಾನ್ ಮೇಜರ್ಲಿ ಏನಪ್ಪಾ ಅಂತಂದ್ರೆ ಐಡಿಯಾಗಳನ್ನ ಜನರೇಷನ್ ಮಾಡೋದಕ್ಕೆ ಬಹಳ ಉಪಯುಕ್ತ ಆಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನ ಮಾಡ್ತಾರಂತವ್ರು ಯಾರು, CISRO ಆಸ್ಟ್ರೇಲಿಯಾದ ಇದು ಕಾಮನ್ವೆಲ್ತ್ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ ಕರಿತೀವಿ. ಭಾರತದ ಕಡೆಯಿಂದ ಅಟಲ್ ಇನ್ನೋವೇಷನ್ ಮಿಷನ್ ಇವರು ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್, ಸೊ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ತಮಗೆ ಸರ್ಕ್ಯುಲರ್ ಎಕಾನಮಿ ಬೇಕು ಅಂತಂದ್ರೆ ಇದನ್ನ ಡೀಟೇಲ್ಡ್ ಆಗಿ ನಾನು ಈ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಸೊ ವಿಡಿಯೋ ಮೇಲೆ ತಾವು ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡಬಹುದು. ನೆಕ್ಸ್ಟ್, ಪ್ಲಾಸ್ಮಾ ಚಿಕಿತ್ಸೆ. ಸೊ ಪ್ಲಾಸ್ಮಾ ಚಿಕಿತ್ಸೆ COVID-19 ಎಫೆಕ್ಟಿವ್ ಚಿಕಿತ್ಸೆನ ಅಲ್ವಾ ಎನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಸಂಪಾದಕೀಯದಲ್ಲಿ ಕೂಡ ಇದನ್ನ ಕವರ್ ಮಾಡ್ತಾ ಇದ್ದಾರೆ. ಸೊ ಪ್ಲಾಸ್ಮಾ ಚಿಕಿತ್ಸೆ ಅಂದ್ರೆ ಏನು, ತುಂಬಾ ಸಿಂಪಲ್ ಆಗಿ ಹೇಳೋದ್ರೆ ಏನಾಗುತ್ತೆ, ಯಾವುದೇ COVID-19 ಎಫೆಕ್ಟ್ ಆಗಿರುವಂತಹ ಒಬ್ಬ ವ್ಯಕ್ತಿ ಏನಿರ್ತಲ್ಲ, ಈತ ಚೇತರಿಸಿಕೊಂಡಿದ್ರೆ, ಓಕೆ, ಸೊ ಚೇತರಿಕೆ ಆಗಿದ್ರೆ ಏನಾಗುತ್ತೆ, ಇವನ ಬಾಡಿಯಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅಂದ್ರೆ COVID-19 ವೈರಸ್ ಏನಿದೆಯಲ್ಲ, ಇದರದ ವಿರುದ್ಧ ಫೈಟ್ ಮಾಡುವಂತಹ ಆಂಟಿಬಾಡೀಸ್ ನ ಇವರ ಒಂದು ದೇಹ ಬೆಳೆಸ್ಕೊಂಡಿರುತ್ತೆ. ಸೊ ಇದರ ಈ ವ್ಯಕ್ತಿಯ ದೇಹದಲ್ಲಿ ರಕ್ತದಲ್ಲಿ ಇರುವಂತಹ ಪ್ಲಾಸ್ಮಾ ಏನಿದೆಯಲ್ಲ, ಇದನ್ನ ನಾವು ತಗೊಂಡು ಯಾವುದೇ ಒಬ್ಬ ವ್ಯಕ್ತಿ, ಈಗ COVID-19 ಎಫೆಕ್ಟ್ ಆಗಿರುವಂತಹ ಒಬ್ಬ ವ್ಯಕ್ತಿಗೆ ನಾವು ನೀಡಿದ್ರೆ, ಈ ಆಂಟಿಬಾಡೀಸ್ ಕೂಡ ಇದು ಟ್ರಾನ್ಸ್ಫರ್ ಆಗಿ ಆ ಒಂದು ವ್ಯಕ್ತಿಯ ಪ್ಲಾಸ್ಮಾ ಯಾವ ರೀತಿಯಲ್ಲಿ ಪ್ರೋಗ್ರಾಮ್ ಆಗುತ್ತೆ ಅಂತಂದ್ರೆ, ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡುವಂತಹ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ. ಇದರ ಮೂಲಕ ಏನಾಗುತ್ತೆ, COVID-19 ಏನು ಬ್ಯಾಕ್ಟೀರಿಯಲ್ ಇದನ್ನ ಕೊಲ್ಲೋದಕ್ಕೆ ಇದು ಉಪಯೋಗ ಆಗುತ್ತೆ. ಸೊ ಇದು ಸಿಂಪಲ್ ಮೆಕ್ಯಾನಿಸಂ ಇರುವಂತದ್ದು. ಸೊ ಇದನ್ನ ಏನಂತ ಕರಿತೀವಿ, ಪ್ಲಾಸ್ಮಾ ಚಿಕಿತ್ಸೆ ಅಂತ ಹೇಳಿ ನಾವು ಕರಿತೀವಿ. ಓಕೆನಾ, ಸೊ ಪ್ಲಾಸ್ಮಾ ಚಿಕಿತ್ಸೆ ನ್ಯೂಸ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಬ್ಲಡ್ ಪ್ಲಾಸ್ಮಾ ಅಂದ್ರೆ ಏನು, ಅದರ ಉಪಯೋಗಗಳು ಏನು, ಇದ್ರ ಬಗ್ಗೆ ತಮಗೆ ಪ್ರಶ್ನೆಗಳು ಬರಬಹುದು. ಓಕೆ, ಸೊ ಬ್ಲಡ್ ಪ್ಲಾಸ್ಮಾ ಏನಿದೆಯಲ್ಲ,
ಮಾನವನ ರಕ್ತದಲ್ಲಿ ಕಂಡು ಬರುವಂತಹ ಅತಿ ದೊಡ್ಡದಾದಂತಹ ಒಂದು ಅಂಶ ಆಗಿರುತ್ತೆ. ಇದರ ಕಾರ್ಯಗಳೇನು? ರಕ್ತದೊತ್ತಡವನ್ನ ಸರಿದೂಗಿಸುತ್ತೆ, ರಕ್ತ ಹೆಪ್ಪುಗಟ್ಟಲು ಮತ್ತು ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚುಗೊಳಿಸಲು ಸಹಾಯ ಮಾಡುತ್ತೆ, ಮಾಂಸಖಂಡಗಳಿಗೆ ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳನ್ನು ಒದಗಿಸುತ್ತೆ, ಕೋಶಗಳ ನಿರ್ವಹಣೆಗೆ ಅಂದ್ರೆ ಸೆಲ್ ನಿರ್ವಹಣೆಗೆ ಸಹಾಯ ಮಾಡುವಂತಹ ಪಿಎಚ್ ಏನಿರುತ್ತೆ ಇದರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತೆ. ಓಕೆ, ಸೊ ಪ್ಲಾಸ್ಮಾ ಕುರಿತಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಓದ್ಕೊಳ್ಬೇಕು. ಇದರ ಜೊತೆಗೆ ತಾವೇನು ಓದ್ಕೋಬೇಕು ಅಂತಂದ್ರೆ RBC, WBC, ಪ್ಲೇಟ್ಲೆಟ್ಸ್ ಮತ್ತು ಹಿಮೋಗ್ಲೋಬಿನ್. ಓಕೆ, ಇದರ ಕುರಿತಾಗಿ ಓದ್ಕೊಳ್ಳಿ. ಇದರ ಸೈಂಟಿಫಿಕ್ ನೇಮ್ಸ್ ಇರ್ಬೋದು, ಅದರ ಸೈಜಸ್ ಇರ್ಬೋದು, ಸ್ಟ್ರಕ್ಚರ್ ಇರಬಹುದು, ಅದರ ಸ್ಪೆಷಾಲಿಟೀಸ್ ಇರ್ಬೋದು, ಇದರ ಕುರಿತಾಗಿ ತಾವು ಹೆಚ್ಚಿನ ಗಮನವನ್ನ ವಹಿಸಬೇಕು. ಓಕೆನಾ? ಸೊ ತಮಗೆ ಅರ್ಥ ಆಗ್ತದೆ ಅನ್ಕೊಂತೀನಿ, ಯಾವ ರೀತಿಯಲ್ಲಿ ಕನೆಕ್ಟ್ ಮಾಡಿ ಕರೆಂಟ್ ಅಫೇರ್ಸ್ ಅನ್ನ ನಾವು ಓದ್ಬೇಕು. ಸೊ ಈಗೇನಾಗುತ್ತೆ, ಕರೆಂಟ್ ಅಫೇರ್ಸ್ ಅಂತಂದಾಗ ನಾವು ಜಸ್ಟ್ ಅದನ್ನ ಓದ್ಕೊಂಡು ಬ್ಯಾಟ್ ಮಾಡ್ತಾ ಕೂತ್ಕೊಳ್ಬಾರ್ದು. ಯಾವುದು ನ್ಯೂಸ್ ಅಲ್ಲಿ ಬರುತ್ತೆ ಅದನ್ನ ಯಾವ ರೀತಿಯಲ್ಲಿ ನಾನು ಸ್ಟ್ಯಾಟಿಕ್ಗೆ ಮತ್ತು ಬೇರೆ ಒಂದು ಟಾಪಿಕ್ ಗಳಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಅದನ್ನ ನೆನಪಿಟ್ಕೊಳ್ಳುವಂಥದ್ದು ಹೇಗೆ, ಇದನ್ನ ತಾವು ಬರೆದಿಟ್ಕೋಬೇಕು, ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ನಮ್ಮ ಒಂದು ಕರೆಂಟ್ ಅಫೇರ್ಸ್ ತರಗತಿಗಳು ನಾವ್ ಏನ್ ಮಾಡ್ತಾ ಇದೀವಿ, ಕೇವಲ ಇದ್ರ ಫ್ಯಾಕ್ಟ್ ಡಂಪ್ ಮಾಡಿ ತಮಗೆ ಹೇಳುವಂತ ಒಂದು ಕೆಲಸ ಆಗಿರೋದಿಲ್ಲ. ಆದರೆ ತಾವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಸ್ಕಿಲ್ಗಳು ತಾವು ಡೆವಲಪ್ ಮಾಡ್ಕೊಳ್ಬೇಕು ಅದರ ಕಡೆ ನಾವು ಗಮನ ಕೊಡ್ತಾ ಇದೀವಿ. ಓಕೆನಾ? ಸೊ ಹಾಗಾಗಿ ಇದು ಅತಿ ಹೆಚ್ಚಿನ ಮಟ್ಟದಲ್ಲಿ ಇನ್ಫಾರ್ಮೇಶನ್ ನ ಕೊಡುವಂತಹ ಕ್ಲಾಸ್ ಅಲ್ಲ. ಆದರೆ ಯಾವ ರೀತಿಯಲ್ಲಿ ತಾವು ನ್ಯೂಸ್ ಪೇಪರ್ಗಳನ್ನ ಓದ್ಕೋಬೇಕು, ಅಲ್ಲಿ ಆರ್ಟಿಕಲ್ಗಳನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು, ಅದನ್ನ ಕಲಿಯುವಂಥದ್ದು ಹೇಗೆ, ಈಗ ತಾವು ನೋಡಿರ್ತೀರಿ ಸಾಕಷ್ಟು ಜನ ಸ್ಟೂಡೆಂಟ್ಸು ತುಂಬಾ ಒಂದು ಎಕ್ಸಾಮ್ಸ್ಗಳನ್ನ ಪಾಸ್ ಆಗ್ತಾರೆ, ಎಷ್ಟೋ ಜನ ಪಾಸ್ ಆಗೋದಿಲ್ಲ. ಸೊ ಯಾಕೆ ನೀವು ಯಾವ್ದ್ರಲ್ಲಿ ಇದ್ದೀರಾ? ಸೊ ಯಾಕೆ ನೀವು ಪಾಸ್ ಆಗ್ತಾ ಇಲ್ಲ? ಯಾಕೆ ಅವ್ರು ಮಾತ್ರನೇ ಎಷ್ಟೊಂದು ಎಕ್ಸಾಮ್ಸ್ಗಳು ಪಾಸ್ ಆಗ್ತಾರೆ? ಒಂದು ಎಕ್ಸಾಮ್ ಅಷ್ಟೇ ಅಲ್ಲದೆ ಅವ್ರಿಗೆ ಆ ಸ್ಕಿಲ್ಸ್ಗಳನ್ನ ಅವರು ಡೆವಲಪ್ ಮಾಡ್ಕೊಂಡ್ರೆ. ಓಕೆ, ಬೇರೆಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇನ್ಫಾರ್ಮೇಶನ್ ಅನ್ನ ಗಲ್ಪ್ ಮಾಡ್ಕೋತಾ ಇರ್ತಾರೆ. ಓಕೆ, ಸೊ ಇನ್ಫಾರ್ಮೇಶನ್ ಕನ್ಸಂಪ್ಷನ್ ಏನಿದಿಲ್ಲ ಇದು ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಆಗಿರಬಾರದು. ಆದರೆ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನೀವು ಸ್ಕಿಲ್ಸ್ ನ ಬಿಲ್ಡ್ ಮಾಡ್ಕೊಳ್ತೀರಿ ಇದರ ಕಡೆ ತಾವು ಗಮನವನ್ನ ಕೊಡಬೇಕಾಗುತ್ತೆ. ಓಕೆನಾ? ಓಕೆ, ಸೊ ಥ್ಯಾಂಕ್ ಯು. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ತರಗತಿಗಳು ಮುಗಿದಿದೆ. ಇವತ್ತಿನ ತರಗತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಸೊ ಮತ್ತು ತಮಗೆ ಇನ್ನೂ ಏನಾದರೂ ನಮಗೆ ತಿಳಿಸ್ಬೇಕು ಅಂತಂದ್ರೆ ಈ ತರಗತಿಗಳು ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇಲ್ಲ, ಸೊ ಕೆಲವು ಇಂಪ್ರೂವ್ಮೆಂಟ್ಸ್ ಬೇಕು, ಯಾವ ರೀತಿಯಾದ ಇಂಪ್ರೂವ್ಮೆಂಟ್ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದು, ನಮಗೆ ಕಾಮೆಂಟ್ ನ ಮೂಲಕ ಹೇಳ್ಬೋದು. ಇದೇ ರೀತಿಯಾದಂತಹ ವಿಡಿಯೋಗಳು ನಿಮ್ಗೆ ಇನ್ನೂ ಹೆಚ್ಚು ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ತಾವು ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಮುಂದಿನ ದಿನಗಳಲ್ಲಿ ಲೈವ್ ತರಗತಿಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಓಕೆ, ಸೊ ಈ ಕರೆಂಟ್ ಅಫೇರ್ಸ್ ಸರಣಿಗಳು ತಮ್ಗೆ ಇಷ್ಟ ಆಗಿದೆ, ನಿಮಗೆ ಕರೆಂಟ್ ಅಫೇರ್ಸ್ ಓದುವಂತಹ ರೀತಿ ಲಾಸ್ಟ್ ಒಂದು 15 ಡೇಸ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗಿದೆ ಸರ್ ನಮ್ಗೆ, ಇದನ್ನ ನೀವು ಲೈವ್ ಬಂದ್ರೆ ನಾವು ನಿಮ್ ಜೊತೆ ಡೈರೆಕ್ಟ್ ಆಗಿ ಇಂಟರಾಕ್ಟ್ ಮಾಡಬಹುದು, ಡೈರೆಕ್ಟ್ ಆಗಿ ನಾವು ಕ್ವಶನ್ಸ್ ಗಳನ್ನ ಕೇಳಬಹುದು ಅನ್ನೋಂತಹ ಒಂದು ಇಚ್ಛೆ ನಿಮಗೆ ಇತ್ತು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಈ ಒಂದು ಥಿಂಕಿಂಗ್ ನಮಗಿದೆ, ಸೊ ತಾವು ಬೇಡ ಅಂತಂದ್ರೆ ನಾವು ಮತ್ತೆ ಇದೇ ರೆಕಾರ್ಡೆಡ್ ವರ್ಷನ್ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ದಟ್ ತಾವು ಫ್ರೀ ಆದಾಗ ಅದನ್ನ ನೋಡ್ಕೊಳ್ಬಹುದು, ಇಲ್ಲ ಲೈವ್ ಬನ್ನಿ ನಾವು ಡೈರೆಕ್ಟ್ ಆಗಿ ಇಂಟರಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ನಾವು ಮುಂದಿನ ವಾರದಿಂದನೇ ಲೈವ್ ಬರುವಂತಹ ಒಂದು ಚಾನ್ಸಸ್ ಹೆಚ್ಚಿದೆ. ಸೊ ತಮ್ಮ ಒಪಿನಿಯನ್ ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.